ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಅನಾಯಾಸವಾಗಿ ನಾವಿಲ್ಲಿ ಬರಬೇಕಾದ್ರೆ ಈ ಒಂದು ನಾಟ್ಯ ಸಂಘ ಇಂಡಿಯಲ್ಲಿ ಅನೇಕ ದಿವಸಗಳ ವರೆಯಿಂದ ನಡೀತಾ ಇದೆ. ನಾವು ಇದಕ್ಕಿಂತ ಮುಂಚಿತ ನಾಟಕ ಯಾವುದ್ರಿ? ಖಾನಾವಳಿ ಚೆನ್ನಿ. ಖಾನಾವಳಿ ಚೆನ್ನಿ ಈ ನಾಟಕ ನೋಡಲು ನಮ್ಮ ಈ ಒಂದು ಇಂಡಿ ಗ್ರಾಮದ ಇಂಡಿ ತಾಲೂಕಿನ ರಾಠೋಡ್ ಸರ್ ಅವರು ನಮ್ಮ ಶಾಲೆಯಲ್ಲಿ ಹೇಳಿದಾಗ ನಾವು ಅವರ ಕರೆಗೆ ಹೋಗೊಟ್ಟು ಆಗಮಿಸಿದೀವಿ. ಅವಾಗೂ ಕೂಡ ನಾವು ಇಲ್ಲಿಯ ಒಂದು ಡಾನ್ಸರ್ಗೆ 501 ರೂಪಾಯಿ, ಕಂಪನಿ ಮಾಲೀಕರಿಗೆ 501 ರೂಪಾಯಿ ನಾನು ಕೊಟ್ಟು ಹೋಗಿದ್ದೀನಿ. ಕಂಪನಿ ನಾಟಕ ಚೇಂಜ್ ಆದರೆ ರಾಠೋಡ್ ಸರ್ ಇನ್ನೊಮ್ಮೆ ಹೇಳಿ ನಾವು ಹೋಗೋಣ ಅಂತ ಹೇಳಿದೀವಿ. ಅನಾಯಾಸವಾಗಿ ನಾವು ಬರಲಿಕ್ಕೆ ಒಂದು ಸ್ವಲ್ಪ ಉಸಿರಾಯಿತು. ಅದಕ್ಕೋಸ್ಕರ ಈ ನಿಮ್ಮ ವೇಳೆಯನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಈ ಒಂದು ಬಡ ಕಂಪನಿ, ಯಾಕಂತಂದರೆ ಇವತ್ತು ನಾಟ್ಯ ಸಂಘಗಳು, ನಾನು ಒಬ್ಬ ನಾಟ್ಯ ಸಂಘದ ಒಬ್ಬ ಮಾಲೀಕನೇ ಇದ್ದೀನಿ, ಶಿಕ್ಷಕನಾದರೂ ಕೂಡ ನಮ್ಮ ಊರಿನಲ್ಲಿ ನಾವು ಒಂದು ತಿಂಗಳವರೆಗೆ ಟಿಕೆಟಿನ ಮೇಲೆ ನಾಟಕವನ್ನು ನಡೆಸ್ತೀವಿ. ಈ ಒಂದು ಇಂಥ ಕಂಪನಿಗಳ ಆಗಮನದಿಂದನೇ ನಮಗೆ ಪ್ರೇರಣೆ ಸಿಕ್ತು. ಅಂಥ ಒಂದು ಕಲೆಯನ್ನು ನಮ್ಮ ಊರಿನಲ್ಲಿ ನಾವು ಪ್ರದರ್ಶನ ಶಿಕ್ಷಕರ ತಂಡವೇ ಮಾಡ್ತಾ ಬಂದಿದ್ದೀವಿ. ಅಂಥದ್ರಲ್ಲಿ ಇವತ್ತು ನಮ್ಮ ನಾಗಲಸೂರಿನ ಪ್ರಚಂಡೆಯವರು ಈ ಒಂದು ತಂಡದಲ್ಲಿದ್ದಾರೆ. ಅವರನ್ನು ನಾವು ಕುಳಿತು ನೋಡಿದಾಗ ಪ್ರಚಂಡೆಯವರು ನಮ್ಮ ಕಣ್ಣಿಗೆ ಕಾಣಿಸಿದರು. ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ನಿಮ್ಮ ಹೆಚ್ಚಿನ ಸಮಯ ತೆಗೆದುಕೊಳ್ಳುವುದಿಲ್ಲ. ಈ ಒಂದು ನಾಟ್ಯ ಸಂಘಗಳು ಉಳಿಯಬೇಕಾದ್ರೆ ಇವತ್ತೆಲ್ಲ ಪ್ರಸಾರ ಮಾಧ್ಯಮ, ಇವೆಲ್ಲ ಮೊಬೈಲ್ಗಳು ಬಂದು ಇವತ್ತೆಲ್ಲ ನಮಗೆ ನಿಮಗೆ ವೇಳೆ ಸಿಗ್ತಾ ಇಲ್ಲ. ಆದರೂ ಸಹಿತ ಇಂಡಿ ಗ್ರಾಮದಲ್ಲಿ ನೀವು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ನಾಟ್ಯ ಸಂಘಕ್ಕೆ ಒಂದು ತನುಮನದಾನದಿಂದ ಏನು ಸಹಕಾರ ಮಾಡ್ತಾ ಇದ್ದೀರಿ. ನಾವು ಹೋದ ಸಲ ಬಂದಾಗ ನೋಡಿದೀವಿ, ಈಗಲೂ ನೋಡ್ತಾ ಇದ್ದೀವಿ. ಥಿಯೇಟರ್ ಫುಲ್ ನೀವು ನೀಡಿ ಈ ಒಂದು ಸಂಘಕ್ಕೆ ಇನ್ನೂ ಅನೇಕ ನಾಟಕಗಳು ಪ್ರದರ್ಶನ ಮಾಡಲಿಕ್ಕೆ ನೀವು ನಿಜವಾದ ಒಂದು ಕಲೆ, ಈ ಒಂದು ಸಮಾಜಕ್ಕೆ ಒಂದು ಪ್ರಬೋಧನೆ ಆಗಲಿಕ್ಕೆ ಈ ಒಂದು ಕಲಾತಂಡ ಇದೆ. ಅದಕ್ಕೆ ಅದನ್ನು ಉಳಿಸ್ಕೊಂಡು ಹೋಗುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದಿದೆ. ಅದಕ್ಕೋಸ್ಕರ ನಾನು ಇವತ್ತು ಈ ಒಂದು ನಮ್ಮ ಶಾಲೆಯ ಎಲ್ಲ ಮುಖ್ಯಾಧ್ಯಾಪಕರು, ನನ್ನೆಲ್ಲ ಸಹಶಿಕ್ಷಕರನ್ನು ಸಂಪೂರ್ಣವಾಗಿ ಕರೆದುಕೊಂಡು ತಂದೀನಿ. ಈ ಒಂದು ಸಂದರ್ಭದಲ್ಲಿ ಮಾಲೀಕರು ನಮ್ಮನ್ನು ಗುರುತಿಸಿ ಈ ಒಂದು ಏನು ನಮಗೆ ಈ ಸನ್ಮಾನ ಅವಶ್ಯಕತೆ ಇದ್ದಿದ್ದಿಲ್ಲ, ಆದರೂ ಕೂಡ ಅವರು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಈ ತಂಡ ಇನ್ನೂ ಜೀವಂತವಾಗಿ ಉಳಿಯಲಿ ಅನ್ನೋಕ್ಕೋಸ್ಕರ ನಾನು ನಮ್ಮ ಸಂಘದ ಪರವಾಗಿ 5001 ರೂಪಾಯಿಯ ಒಂದು ಬಹುಮಾನವನ್ನು ಸಂಘದ ಮಾಲೀಕರಿಗೆ ನಾನು ಜಾಹೀರುಪಡಿಸ್ತೇನೆ. ಮತ್ತು ಈ ಒಂದು ನಾಟ್ಯ ಸಂಘದಲ್ಲಿ ನಮ್ಮದೇ ತಾಲೂಕಿನ ಪ್ರಚಂಡೆಯವರು ಈ ಕಲಾ ತಂಡದಲ್ಲಿ ಇದ್ದಾರೆ, ಅವರಿಗೂ ಕೂಡ 501 ರೂಪಾಯಿಯ ಒಂದು ಅಲ್ಪ ಬಹುಮಾನವನ್ನು ನಾನು ಜಾಹೀರುಪಡಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜಯಂತ್ ವತಿಯಿಂದ 2 ಹಿತಬುದ್ಧಿಗಳು ಮಾತಾಡಿ ಸಂಘಕ್ಕೆ ಒಂದು 5100 ರೂಪಾಯಿ ಕೊಟ್ಟಿದ್ದಾರೆ. ಇದು 5001 ಅಲ್ಲ 50001 ತಿಳ್ಕೊಂಡು ಹಣ ಕೊಟ್ಟಂತ ಮಾನ್ಯರಿಗೆ ತಮ್ಮೆಲ್ಲರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದಾರೆ. ಇದೇ ಈ ನಾಟಕದಲ್ಲಿ ಈಗ ಮಾತಾಡಿದಂಥ ರಾಜಶೇಖರ್ ಪಾಟೀಲ್ ಇವರು ಸುಮಾರು ವರ್ಷದಿಂದ ಅವ್ರ ಊರಲ್ಲಿ ಭಾಳ ಕಂಪ್ನಿಗಳಲ್ಲಿ ನಾವು ಹೋಗಿ ಪಾತ್ರ ಮಾಡಿದ್ದೀನಿ. ಸ್ವಂತ ನಾನೇ ಒಂದು 5-6 ಸಲ ಜಾತ್ರೆ ಮಾಡಿದ್ದೀನಿ. ಈಗ ಕೂಡ ಇವತ್ತು ಮುಂಜಾನೆ ಅಲ್ಲಿ ಜೋರ್ದವ್ರು ಫೋನ್ ಮಾಡಿದ್ರು ನನಗೆ, ಹ್ಯಾಂಗಾರ ಮಾಡಿ ಒಂದು 5 ದಿವಸ ನಾಟಕ ಆಡ್ರಿ ಅಂತ. ಅದಕ್ಕೆ ನಮ್ಮ ರಾಜಶೇಖರ್ ಪಾಟೀಲ್ ಸಪೋರ್ಟ್ ಮಾಡಿದ್ರೆ ಅಲ್ಲಿ ಬಂದು ಆಡ್ತೀನಿ ಅಂತ ಹೇಳಿ ನಾವು ಧನ್ಯವಾದಗಳನ್ನು. ಹೀಗೆ ಇಂಥ ಒಂದು ಸಾಹಿತ್ಯ ಕಲೆ ನಮ್ಮ ಭಾರತ ದೇಶದಲ್ಲಿ ನೆಲೆಯಾಗಿ ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಈ ಒಂದು ಬಡ ಕಂಪನಿಗೆ ಸಹಾಯ ಮಾಡಿದ್ದೀವಿ. ಇನ್ನೂ ಈ ಕಂಪನಿ ಅನೇಕ ದಿವಸಗಳವರೆಗೆ ಇಂಡಿ ಗ್ರಾಮದಲ್ಲಿ ನಡೀತಾ ಇರಲಿ. ನಿಮ್ಮ ನಾಟಕಗಳು ಚೇಂಜ್ ಆಗದ ಒಮ್ಮೆ ನಾವು ಬರ್ತಾ ಇರ್ತಿರ್ತೀವಿ. ತುಂಬ ಧನ್ಯವಾದಗಳು. ಕಲಾವಿದರಿಗೆ ಒಂದು ಸಂಘ ಬೆಳಕು ತರಬೇಕಂತೇಳಿ ತಮ್ಮ ಪಾದಗಳಲ್ಲಿ ಬಿದ್ದು ಬಿಡ್ತಿದ್ರ ಬಂಧುಗಳೇ, ಆತ್ಮ ಬಂಧುಗಳೇ, ಯಾಕಂದ್ರೆ ಸಂಘ ಇತ್ತಿತ್ತಲಾಗಿ ಸಂಘ ಬಹಳ ಲಾಸ್ನಲ್ಲಿದೆ ದಯವಿಟ್ಟು. ಯಾಕಂದ್ರೆ ಕಂಪನಿ, ಯಾವುದೇ ಕಂಪನಿ ಇಂಡಿ ನಗರಕ್ಕೆ ಬಂದ್ರೆ ಕಂಪನಿ ಯಾವುದೂ ಲಾಸ್ ಆಗಿಲ್ಲ ಅಂತ ನಾವು ಕೇಳ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ಇನ್ನೊಂದು ವಿಷಯ, ಯಾರು ಟಿಕೆಟ್ ಇರಲಾರ್ದೆ ಯಾರು ಬರಬಾರ್ದು. ಯಾಕಂದ್ರೆ ನಿಮ್ಮ ಗ್ರಾಮಕ್ಕೆ ನಾವು ಬಂದೀವಪ್ಪ ಅಂದ್ರೆ ಕಲಾವಿದರು ನಿಮ್ಮ ಮಕ್ಕಳಾಗಿ ಬಂದಿರ್ತೀವಿ ನಾವು. ಯಾಕಂದ್ರೆ 100 ರೂಪಾಯಿಂದ ಒಬ್ಬ ಕೆಲಸಗಾರ ಹುಡುಗ ಬದುಕ್ತಾರೆ ನಮ್ಮಲ್ಲಿ. ದಯವಿಟ್ಟು ಎಷ್ಟೋ ಖರ್ಚು ಮಾಡ್ತಿರಂತ, ನಿಮ್ಮ ಮನೆಯಲ್ಲಿ ಬೀಗರ ಬರಲಿ, ಹೊರಗಡೆ ದೋಸ್ತರ ಬರಲಿ, ನಾಷ್ಟನ ಹೋಗಿ ಏನೇನೋ ಮಾಡ್ತಿರಂತ. ಅದೇ ಒಂದು ಒಂದು ದೇಣಿಗೆ ರೂಪದಲ್ಲಿ ಒಂದು ಕಲಾವಿದರು ಕೊಟ್ಟರೆ ಒಂದು ಕಲಾವಿದರ ದೇವರ ಆಶೀರ್ವಾದಕ್ಕಿಂತ ಕಲಾವಿದರ ಆಶೀರ್ವಾದ ನಾವು ಮಾಡ್ತೀವಿ ಅಂತೇಳಿ ತಮ್ಮ ಪಾದಗಳಲ್ಲಿ ಬಿದ್ದು ಬಿಡ್ತದೆ ಬಂದವರು. ದಯವಿಟ್ಟು ಯಾರು ಟಿಕೆಟ್ ಇರಲಾರ್ದ ಬರಬಾರ್ದು, ಕಂಪನಿ ತುಂಬ ಲಾಸ್ನಲ್ಲಿದೆ. ಯಾಕಂದ್ರೆ ಸಂಘನ ಬೆಳಿಬೇಕು, ಕಲೆಯನ್ನು ಉಳಿಸ್ತಿರ್ಬೇಕು. ನಾವು ಇಂಥ ಗ್ರಾಮಕ್ಕೆ ಹೋಗಿದ್ದೀವಪ್ಪ, ಇಂಡಿ ನಗರಕ್ಕೆ ಹೋಗಿದ್ವಿ. ಆಲ್ರೆಡಿ ಎಲ್ಲ ಕಡೆ ಕಂಪನಿ ಕಲೆಕ್ಷನ್ ಇಲ್ಲ, ಇಂಡಿ ನಗರಕ್ಕೆ ಒಂದು ಕಂಪನಿ ನಡೆಯಕತ್ತಪ್ಪ ಅಂದ್ರೆ ಅದು ನಿಮ್ಮ ಆಶೀರ್ವಾದದಿಂದ ನಡೀತಾ ಇದೆ ಅಂತೇಳಿ ಇದು ನಾವು ಹೆಮ್ಮೆಲೆಯಿಂದ ಹೇಳ್ತಾ ಇದ್ದೀವಿ. ದಯವಿಟ್ಟು
ದಯವಿಟ್ಟು ಸಂಘದ ನಿಮ್ಮದನ್ನು ತಿಳ್ಕೊಂಡು ಈ ಸಂಘದ ಮಾಲಕರು ಈ ತಂದೆ ತಾಯಿಗಳಾಗಿ ಅಣ್ಣ ಅಕ್ಕ ದಾತಕರಾದ್ರೆ ನೀವೇನ್ ತಿಳ್ಕೊ, ಈ ಕಂಪನಿ ನಿಮ್ಮದನ್ನು ತಿಳ್ಕೊಂಡು ಈ ಸಂಘ ಇಲ್ಲಿ ಇರುವವರೆಗೂ ಬಾಳಿ ಬದುಕಲಿ, ನಮ್ಮ ಇಂಡಿ ನಗರದ ಸಂಘ ಎಲ್ಲ ಕಡೆ ಹೇಳಿ ತಿಳ್ಕೊಂಡು ನೀವು ಆಶೀರ್ವಾದ ಮಾಡಬೇಕಂತೇಳಿ ತಮ್ಮ ಪಾದಗಳಲ್ಲಿ ಬಿದ್ದು ಬೀಳ್ತದೆ.